ನಾ ನನ್ನ ಬಹಳ ವಿಸ್ತೃತವಾದ ಕರ್ನಾಟಕದ ಲೋಕಸಭೆ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ಮೋದಿಯವರು ಸಹ ಸಭೆಯಲ್ಲಿದ್ದರು ಇದ್ರು ಅಮಿತ್ ಶಾ ಅವರು ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡ ನಾವೆಲ್ಲ ಲಿಮಿಟೆಡ್ ಮೆಂಬರ್ಸ್ ಸಭೆಯಲ್ಲಿ ಭಾಗವಹಿಸಿದ್ರಿ ಕೂಲಂಕುಷವಾಗಿ ಚರ್ಚೆಯಾಗಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಾಯಕರ ಜೊತೆ ಸುದೀರ್ಘ ಚರ್ಚೆ ಆಗಿದೆ ನಮ್ಮ ಕೇಂದ್ರದ ನಾಯಕರು ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳು ಕೂಡ ಆ ಸಭೆಯಲ್ಲಿ ಇದ್ದಿದ್ದರಿಂದ ನನಗತೆ ಅಂತಿಮವಾಗಿ ಈ ಸಭೆ ನಡೆದಿರುವಂಥದ್ದು ಯಾಕಂದರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ನಾವು ಇನ್ವೈಟಿಯಾಗಿ ಹೋಗಿದ್ದಂಥದ್ದು ಸಂಸದೀಯ ಮಂಡಳಿ ಸಭೆಗೆ ಸೊ ಆ ದೃಷ್ಟಿಯಿಂದ ಇದು ಅಂತಿಮವಾಗಿ ಅನೌನ್ಸ್ ಆಗುವಂಥದ್ಕೆ ಒಂದು ಕೊನೆಯ ಒಂದು ಕ್ಷೇತ್ರ ಎಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರಗಳು ಚರ್ಚೆ ಆಗಿದೆ ಅದರಲ್ಲಿ ಎಷ್ಟು ಎಂ ಪಿಗಳನ್ನು ಫಸ್ಟ್ ಲಿಸ್ಟಲ್ಲಿ ಮತ್ತು ಎಷ್ಟು ಎಂ ಪಿಗಳನ್ನು ಸೆಕೆಂಡ್ ಲಿಸ್ಟಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೇಂದ್ರೀಯ ನಾಯಕರಿಗೆ ಸಂಬಂಧಪಟ್ಟದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆ ಅಂತೂ ಆಗಿದೆ ಆಲ್ಮೋಸ್ಟ್ ಅಲ್ಲೆಲ್ಲ ಕೂಡ ಫೈನಲೈಸ್ ಆಗಿದೆ ಅಲ್ಲ ಕೆಲವರೆಲ್ಲ ವಾಲಂಟಿಯರ್ ರಿಟೈರ್ಡ್ ಆಗಿದ್ದಾರೆ ಅಂಥ ಕಡೆ ಹೊಸ ಮುಖಗಳು ಬಂದೇ ಬರುತ್ತೆ ಕೆಲವೆಲ್ಲ ಪರ್ಫಾರ್ಮೆನ್ಸು ಮತ್ತು ಅಲ್ಲಿನ ರಾಜಕೀಯ ಪರಿಸ್ಥಿತಿ ಮತ್ತೆ ಟೋಟಲ್ ಆಲ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯ ಏನಿದೆ ಜಾತಿ ಕಾಂಬಿನೇಷನ್ನು ಇವೆಲ್ಲನು ಕೂಡ ಮಾಡಬೇಕಾಗಿದೆ ಆ ಜಾತಿ ಕಾಂಬಿನೇಷನ್ ಮಾಡೋ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆಗಳು ಆಗ್ಬೋದು ನಾನು ಹಾಗೆ ಜ್ಯೋತಿಷಿ ಹೇಳಕ್ ಆಗಲ್ಲ ಅಲ್ಲ ಜ್ಯೋತಿಷಿ ಹೇಳಕ್ ಆಗಲ್ಲ ಅದೆಲ್ಲ ನೋಡಿ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ ಸೊ ಅಂತೂ ಹಾಗೆ ಆಗುತ್ತೆ ಅದೆಲ್ಲರಿಗೂ ಗೊತ್ತಿದೆ ಬದಲಾವಣೆ ನಮ್ಮ ಪಾರ್ಟಿಯಲ್ಲಂತೂ ಆ ತರದ ಬದಲಾವಣೆಯನ್ನು ನಿರಂತರವಾಗಿ ಮಾಡುವಂತ ಪಾರ್ಟಿ ನಮ್ಮದು ಹೊಸವರಿಗೆ ಅವಕಾಶ ಕೊಡುವಂಥದ್ದು ಈ ಥರದ್ದೆಲ್ಲ ನಿರಂತರ ಪ್ರಕ್ರಿಯೆ ನಡೀತಾ ಇದೆ ಸೊ ನನ್ಗನ್ಸತಿ ಹಲವಾರು ಸರ್ಪ್ರೈಸ್ಗಳು ಈ ಬಾರಿ ಬರುತ್ತೆ ನನಗೆ ಚರ್ಚೆ ಆಗಿದೆ ಆದರೆ ನಾಲ್ಕು ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಸೊ ನಾ ಎಲ್ಲರೂ ಯಾರ್ಯಾರು ಸಿಟ್ಟಿಂಗ್ ಎಮ್ ಪಿ ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು ಉಳಿದಿದ್ದು ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್ ಭರವಸೆ ಅಂತೂ ಇಟ್ಕೊಬೇಕು ಹೀಗೆ ಯಾರನ್ನೂ ಕೂಡ ವ್ಯತ್ಯಯ ಪಡೋದಾಗಲಿ ಇದಾಗ್ಲಿ ಮಾಡೋ ಅಂಥದ್ದು ಯಾಕಂದರೆ ಕೊನೆಯ ಮಿನಿಟ್ವರ್ಗು ಅವಕಾಶಕ್ಕೆ ಚಾನ್ಸಸ್ ಇದೆ ಅದಷ್ಟು